ಈ ಶಂಕವನ್ನ ಹೇಗೆ ತಯಾರು ಮಾಡ್ಕೋತಾ ಇದ್ದಾವೆ ಅವು ಹೇಗೆ ಸೃಷ್ಟಿ ಮಾಡ್ಕೋತಾ ಇದ್ದಾವೆ ಮತ್ತೆ ಈ ಸೃಷ್ಟಿ ಮಾಡ್ಕೋತಾ ಇರುವಂತ ಶಂಖಗಳು ಯಾಕೆ ಬೇಕು ಇವುಗಳಿಗೆ ತಿರುಪತಿ ದಾಸಯ್ಯನಿಂದ ಹಿಡಿದು ಪ್ರೇಮ ಯಾಚನೆ ಮಾಡುವ ಹುಡುಗಿಯವರೆಗೆ ಮಾನವ ಲೋಕದ ಏನೆಲ್ಲ ಭಾವನೆಗಳಿಗೆ ಶಂಕ ಸಂಕೇತವಾಗಿ ಅಕ್ಕಿಗಳಂತೆ ಅವುಗಳಿಗೆ ರೆಕ್ಕೆ ಇರಲಿಲ್ಲ ಮತ್ತೆ ಅಂದ್ರೆ ತಮ್ಮ ಕಿವರುಗಳನ್ನೇ ಬಳಸ್ಕೊಂಡು ಕಿವಿರುಗಳನ್ನೇ ಬಳಸ್ಕೊಂಡು ಇದು ಮೀನ್ಗೆ ಇಲ್ಲಿರುತ್ತೆ ಕಿವಿರುಗಳು ಅಂತ ಅವುಗಳನ್ನೇ ಬಳಸ್ಕೊಂಡು ಆರ್ತಿದ್ವು ಅಂತ ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಕೆಬಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರೇ ವಿದ್ಯಾರ್ಥಿ ಸ್ನೇಹಿತರೆ ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೂರನೇ ಚತುರ್ಮಾಸದ ಬಿ ಸಿ ಎ ಮಕ್ಕಳಿಗಿರುವ ಕಡಲ ಗರ್ಭದ ಅಪರಂಪಾರ ಅನ್ನುವಂತಹ ಪ್ರವಾಸ ಕುರಿತು ಮಾತನಾಡ್ತಾ ಇದ್ದೆ ರೆಹಮತ್ ತರೀಕೆರೆ ಅವರು ಬರೆದಿರುವಂತದ್ದು ಇದು ರೆಹಮದ್ ತರೀಕೆರೆಯವರು ಕಡಲ ಗರ್ಭದಲ್ಲಿರುವಂತಹ ವಿಶೇಷಗಳನ್ನ ಕುರಿತು ಮಾತನಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಕಡಲ ಗರ್ಭದ ಅಪರಂಪಾರ ಮೀರಿದ್ದು ಕಲ್ಪನೆಗೆ ಮೀರಿದ್ದು ಬಿಯಾಂಡ್ ಅಂತ ನಾವು ಮಾತಾಡ್ತೀವಲ್ಲ ಅದನ್ನ ಮಾತಾಡ್ತಾ ಇರೋ ಅವರು ಅಂದ್ರೆ ಕಲ್ಪನೆಗೆ ನಿಲುಕಲಾಗದ್ದು ಆ ಕಡಲ ಗರ್ಭದಲ್ಲಿ ಇದೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಬಹಳ ವಿಶೇಷವಾದಂತ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಇವರ ಜೊತೆ ಹೋಗಿದ್ದಂತ ಸ್ನೇಹಿತರು ಎಲ್ಲರೂ ಕೂಡ ಇದು ಜೈ ಎನ್ನುವಂತಹ ಅದರಲ್ಲಿ ಸ್ನೇಹಿತ ಏಡಿ ಸಾರು ತಿನ್ಬೇಕು ಅಂತ ಅನ್ಬಿಟ್ಟು ಖುಷಿ ಪಿಂದ ಎಲ್ಲಿ ಅಂಡಮನ್ನೆಲ್ಲ ಹುಡುಕ್ತಿರ್ತಾರೆ ಅಂಡಮನ್ನ ಹೋಟೆಲ್ ಅಲ್ಲೆಲ್ಲೋ ಒಂದು ಕಡೆ ಸಿಗುತ್ತೆ ಅವಾಗ ಅದ್ರ ಊಟವನ್ನ ಮಾಡ್ತಿದ್ರು ಸೊಗಸಾಗಿತ್ತು ಅಂತ ಹೇಳಿ ಖುಷಿ ಪಡ್ತಾ ಇದ್ರು ಅನ್ನುವಂಥ ವಿಚಾರವನ್ನ ಕಳೆದ ತರಗತಿಯಲ್ಲಿ ನಾವು ಮಾತಾಡಿದ್ವಿ ಬನ್ನಿ ಹಿಂದಿನ ತರಗತಿಯಲ್ಲಿ ಆ ತರದ ಯಾವ ವಿಶೇಷವನ್ನ ಕುರಿತು ರೆಹಮದ್ ತರೀಕೆರೆಯವರು ನಮಗೆ ಉಣಬಡಿಸ್ತಾರೆ ನೋಡೋಣ ಪೋರ್ಟ್ ಬ್ಲೇರಿನ ಬೀದಿ ಬದಿಗಳಲ್ಲಿ ಅಂಡಮನ್ನಲ್ಲಿ ಇರೋದು ಇದು ಫೋರ್ಟ್ ಬ್ಲೇರಿನ ಬೀದಿ ಬದಿಗಳಲ್ಲಿ ಶಂಕಗಳನ್ನು ಜಾತ್ರೆಯಲ್ಲಿ ತೆಂಗಿನಕಾಯಿ ಮಾರುವಂತೆ ಮಾರಿಕೊಂಡು ಕೂತಿರುತ್ತಾರೆ ಜಾತ್ರೆಗಳಲ್ಲಿ ತೆಂಗಿನಕಾಯಿ ಮಾರಾಟ ಮಾಡೋ ಹಾಗೆ ಸಲೀಸಾಗಿ ಶಂಕಗಳನ್ನ ಅಂಡಮಾನ್ನಲ್ಲಿ ಫೋರ್ಟ್ ಬ್ಲೇರಿನ ಬೀದಿ ಬದಿಗಳಲ್ಲಿ ಇಡ್ತಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಹಿಮ ಬಿಳುಪಿನ ಈ ಏಳು ಸುತ್ತಿನ ಕೋಟೆ ಕಟ್ಟಿಕೊಂಡು ವಾಸಿಸುವ ಜೀವಿ ಹೇಗಿರಬಹುದು ಎಂಬ ಕುತೂಹಲ ನಮಗಿತ್ತು ನೋಡಿ ಆ ಶಂಕು ಹೀಗೆಲ್ಲ ಸುತ್ತಿ ಬಳಸ್ಕೊಂಡಿರ್ತ ಅದನ್ನ ಹೇಳ್ತಾ ಇದ್ದಾರೆ ಅವರು ಹಿಮ ಬಿಳುಪಿನ ಹಿಮ ಹೇಗಿರುತ್ತೋ ಹಾಗೆ ಆ ಬಿಳುಪಿನಲ್ಲಿ ಏಳು ಸುತ್ತಿನ ಕೋಟೆ ಕಟ್ಟಿಕೊಂಡು ವಾಸಿಸುವ ಜೀವಿ ಹೇಗಿರಬಹುದು ಎಂಬ ಕುತೂಹಲ ನಮಗಿತ್ತು ಸುತ್ತು ಹಾಕೊಂಡು ಹಿಂಗೆಲ್ಲ ಇರತ್ತೆ ಅದನ್ನು ಒಂದು ಪೇಪರ್ನ ನಾವು ಹಿಂಗೆ ಮಾಡಿದ್ರೆ ಏನೋ ಇದಾಕೋದಕ್ಕೆ ತಿಂಡಿ ತೀರ್ಥಗಳನ್ನ ಹಾಕಳಕೆ ಹಿಂಗೆ ಮರ್ಚ್ೀವಲ್ಲ ಹಾಗೆ ಮರ್ಚ್ಕೊಂಡಿರುತ್ತೆ ಅದು ಆ ಸುತ್ತಿನ ಹಾಕೊಂಡಿರೋದು ಅದಕ್ಕೆ ಅವ್ರು ಹೇಳ್ತಾ ಇರೋದು ಏಳು ಸುತ್ತಿನ ಕೋಟೆ ಕಟ್ಟಿಕೊಂಡು ವಾಸಿಸುವ ಜೀವಿ ಹೇಗಿರಬಹುದು ಎಂಬ ಕುತೂಹಲ ನಮಗಿತ್ತು ಚಿಡಿಯಾಟಾಪಿನ ಕಡಲ ತೀರದಲ್ಲಿ ಅಡ್ಡಾಡುವಾಗ ಇವುಗಳ ಭೇಟಿಯಾಯಿತು ಶಂಕುಜೀವಿಗಳನ್ನ ನಾವು ಎಲ್ಲಿ ನೋಡಿದ್ವಿ ಅಂತ ಹೇಳ್ತಾ ಚಿಡಿಯಾಟಾಪಿನ ಒಂದು ಸ್ಥಳದಲ್ಲಿ ಅವುಗಳ ಭೇಟಿ ಆಯಿತು ಅವುಗಳನ್ನ ನೋಡುವಂತ ಅವಕಾಶ ಸಿಕ್ತು ನಮ್ಗೆ ಅಂತ ಹೇಳ್ತಾ ಇದ್ದಾರೆ ಏಕ್ ಕಾಣಿಸುತ್ತೆ ಅದು ಮಾತಾಡ್ತಾ ಇದ್ದಾರೆ ನೋಡಿ ಟಿಬೆಟ್ಟಿನ ಸ್ವೆಟರ್ ಮಾರಾಟಗಾರರು ಬೆನ್ನ ಮೇಲೆ ಮೂಟೆಯನ್ನು ಹೊರಲಾರದೆ ಒತ್ತು ನಡೆದಂತೆ ಅಥವಾ ಶಂಖಕ್ಕೆ ಕೈಕಾಲು ಬಂದವೋ ಎಂಬಂತೆ ಶಂಖಜೀವಿಗಳು ನಡೆದಾಡುತ್ತಿದ್ದವು ಹೇಗಿದ್ವು ಹೇಗ್ ನಡೆದಾಡ್ತಿದ್ವು ಶಂಕಜೀವಿಗಳನ್ನ ಮಾತಾಡ್ತಾ ಇದ್ದಾರೆ ನೋಡಿ ಟಿಬೆಟ್ನಲ್ಲಿ ಇದು ಟಿಬೆಟ್ನವರು ಸ್ವೆಟರ್ ಮಾರೋದಕ್ಕೆ ಒಂದು ದಪ್ಪ ಗಂಟನ್ನು ಕಟ್ಕೊಂಡು ಹಿಂಗೆ ಬೆನ್ನ ಮೇಲೆ ಹಿಂಗ ಓಡಾಡ್ತಿದ್ದರು ದಪ್ಪದೊಂದು ಗ್ಯಾರಂಟಿ ಕಟ್ಕೊಂಡು ಟಿಬೆಟ್ಟಿನ ಸ್ವೆಟರ್ ಮಾರಾಟಗಾರರು ಸ್ವೆಟರ್ ಮಾರಾಟಗಾರರು ಬೆನ್ನೆ ಮೇಲೆ ಮೂಟೆಯನ್ನು ಹೊರಲಾರದೆ ಒತ್ತು ನಡೆದಂತೆ ಅಥವಾ ಶಂಖಕ್ಕೆ ಕೈಕಾಲು ಬಂದವೋ ಎಂಬಂತೆ ಅಥವಾ ಶಂಖಕ್ಕೆ ಕೈಕಾಲು ಬಂದ್ವೇನೋ ಶಂಕವನ್ನು ಇಟ್ಟರೆ ಹೆಂಗ್ ನಡ್ಕೊಯ್ತಾ ಇದೇನೋ ಅನ್ನೋ ತರ ಶಂಕ ಕಾಣಿಸ್ತಿರುತ್ತೆ ಅಂತ ಮೇಲೆ ಮೂಟೆಯನ್ನು ಹೊರಲಾರದೆ ಒತ್ತು ನಡೆದಂತೆ ಅಥವಾ ಶಂಖಕ್ಕೆ ಕೈಕಾಲು ಬಂದವೋ ಎಂಬಂತೆ ಜೀವಿಗಳು ನಡೆದಾಡುತ್ತಿದ್ದವು ಕೆಲವು ನೆಲದಲ್ಲಿ ಬಿಲ ಕೊರೆಯುತ್ತಿದ್ದವು ಕೆಲವು ನೆಲದಲ್ಲಿ ಬಿಲವನ್ನ ಕೊರಿತಾ ಇದ್ವು ಅಂತ ಅಂದ್ಬಿಟ್ಟು ಮಾತಾಡ್ತಾ ಕೆಲವು ನೆಲದಲ್ಲಿ ಬಿಲವನ್ನ ಕೊರಿತಾ ಇದ್ವು ಯಾವ ಕಾರಣಕ್ಕೆ ನೋಡೋಣ ಅವುಗಳ ದೇಹ ದರ್ಶನ ಮಾಡುವುದೇ ಕಷ್ಟವಾಗಿತ್ತು ಅವುಗಳ ದೇಹ ದರ್ಶನವನ್ನು ಮಾಡೋದೇ ಕಷ್ಟ ಯಾಕಂದ್ರೆ ಶಿಂಕದ ಒಳಗಡೆ ಸೇರ್ಕೊಂಡ್ಬಿಟ್ಟಿರ್ತವೆ ಅವು ನೋಡಿ ಆ ರಕ್ಷಾ ಕವಚವನ್ನ ಯಾವ ಕಾರಣಕ್ಕೋಸ್ಕರ ಮಾಡ್ಕೊಂಡವು ಅವು ಗೊತ್ತಿಲ್ಲ ಅವುಗಳ ದೇಹದರ್ಶನ ಮಾಡುವುದೇ ಕಷ್ಟವಾಗಿತ್ತು ಶಂಖವನ್ನು ಹೊರಳಿಸಿ ನೋಡಿದರೆ ನಾಚಿ ಮೈಯನ್ನೆಲ್ಲಾ ಒಳಗೆ ಎಳೆದುಕೊಂಡವು ಶಂಖವನ್ನ ಹಿಂಗ ಹೊರಳಿಸಿ ನೋಡಿದ್ರೆ ಅವು ನಾಚಿ ಮೈಯನ್ನೆಲ್ಲಾ ಆ ಶಂಖದ ಒಳಗಡೆ ಎಳ್ಕೊತಿದ್ವಂತೆ ಇಣುಕಿ ನೋಡಿದರೆ ತೇಟಿ ಏಡಿಯನ್ನು ಒಲುವ ಕಡ್ಡಿ ಕೈಕಾಲು ಕಂಡವು ಇಣುಕಿ ನೋಡಿದ್ರೆ ಆ ಶಂಖದ ಒಳಗಡೆ ಏಡಿಯನ್ನ ಒಲುವಂತ ಕಡ್ಡಿ ಕೈ ಕಾಲುಗಳು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಅವುಗಳ ಆಕಾರ ಸ್ವರೂಪ ಹೇಗಿತ್ತು ಅನ್ನೋದು ನಮ್ಗೆ ಹೇಳ್ತಾ ಇದಾರೆ ಮುಂದಕ್ಕೆ ನೋಡೋಣ ಏನಿದೆ ಅಂತ ಇಷ್ಟೊಂದು ಗಟ್ಟಿಯಾದ ಭಾರವಾದ ಸುಂದರವಾದ ಕವಚವನ್ನು ಇವು ಹೇಗಾದರೂ ಮತ್ತು ಯಾಕಾದರೂ ರಚಿಸಿಕೊಳ್ಳುತ್ತವೆ ಒಳಗಿನ ಜೀವಿ ಸತ್ತು ಖಾಲಿಯಾಗಿರುವ ಶಂಖಗಳನ್ನು ನಾವು ಆಯ್ದುಕೊಂಡೆವು ಆ ಏನೋ ಶಂಕ ಯ ಹಾಯ್ಕೊಂಡ್ರು ಒಳಗಿರೋ ಜೀವಿ ಸತ್ತಿರುವಂಥ ಶಂಕುಗಳನ್ನು ಕಾಲ್ ಕಾಲಿ ಬಿದ್ದಿತ್ತವಲ್ಲ ಅವುಗಳನ್ನೆಲ್ಲ ಹಾಯ್ಕೊಂಡ್ರು ಮತ್ತು ಮಾತಾಡ್ತಾ ಇದ್ದಾರೆ ಏನು ಇಷ್ಟೊಂದು ಗಟ್ಟಿಯಾದ ಭಾರವಾದ ಸುಂದರವಾದ ಕವಚವನ್ನು ಇವು ಹೇಗಾದರೂ ಮತ್ತು ಯಾಕಾದರೂ ಈ ಶಂಖವನ್ನು ಹೇಗೆ ತಯಾರು ಮಾಡ್ಕೊತಾ ಇದ್ದಾವೆ ಅವು ಹೇಗೆ ಸೃಷ್ಟಿ ಮಾಡ್ಕೊತಾ ಇದ್ದಾವೆ ಮತ್ತೆ ಈಗ ಸೃಷ್ಟಿ ಮಾಡ್ಕೊತಾ ಇರುವಂತ ಶಂಕಗಳು ಯಾಕೆ ಬೇಕು ಇವುಗಳಿಗೆ ಅಂತ ನೋಡಿ ಮಾತಾಡ್ತಾ ಇದ್ದಾರೆ ಇಷ್ಟೊಂದು ಗಟ್ಟಿಯಾದ ಭಾರವಾದ ಸುಂದರವಾದ ಕವಚವನ್ನು ಇವು ಹೇಗಾದರೂ ಮತ್ತು ಯಾಕಾದರೂ ರಚಿಸಿಕೊಳ್ಳುತ್ತವೆ ಪ್ರಶ್ನೆ ಮಾಡ್ಕೋತಾ ಇದ್ದಾರೆ ಒಳಗಿನ ಜೀವಿ ಸತ್ತು ಖಾಲಿಯಾಗಿರುವ ಶಂಕಗಳನ್ನು ನಾವು ಆಯ್ದುಕೊಂಡೆವು ಒಳಗಿನ ಜೀವಿ ಶಂಕದ ಒಳಗಿನ ಜೀವಿ ಸತ್ತ ಇರುವಂತ ಶಂಕಗಳನ್ನು ಅಲ್ಲೇ ಬಿದ್ದಿದ್ರು ಅವುಗಳನ್ನು ಆಯ್ದುಕೊಂಡ್ರು ಇವರು ಹಾವು ಒಳಪಿನ ಶಂಕಗಳಾಗಿರಲಿಲ್ಲ ನಮ್ಮ ದಾಸಯ್ಯಗಳು ಬಳಸುವ ಶಂಕಗಳಿಗೆ ದಂತದ ಒಳಪಿರುತ್ತದೆ ಶಂಖದ ಜೀವಿಗಳನ್ನು ಸಾಯಿಸಿ ಇವನ್ನು ಅಂತೆ ನೋಡಿ ಹೇಗಿದೆ ನೋಡಿ ಅವು ಇವರು ಆಯ್ದುಕೊಂಡ್ರಲ್ಲ ಆ ಶಂಕಗಳು ಹೇಗಿದ್ವು ಅಂತ ಮಾತಾಡ್ತಾ ಇದಾರೆ ಅವು ಒಳಪಿನ ಅವು ಒಳಿತಾ ಇರುವಂತಹ ಶಂಕಗಳಾಗಿರ್ಲಿಲ್ಲ ನಮ್ಮ ದಾಸಯ್ಯಗಳು ಬಳಸುವ ನಮ್ಮ ದಾಸಯ್ಯಗಳು ದಾಸಹಿಗಳು ಅಂತ ಅಂದ್ಬಿಟ್ಟು ಬರ್ತಿರ್ತಾರೆ ಶ್ರಾವಣ ಮಾಸದಲ್ಲಿ ದಾಸ್ಯಗಳು ಬಂದು ಆ ಶಂಕವನ್ನು ಅಂತ ಕೂಗ್ತಾರೆ ಆ ಶ್ರಾವಣ ಮಾಸದಲ್ಲಿ ಬಂದಾಗ ದಾಸಪ್ಪನ ಕೂಗ್ಸೋದು ಶ್ರಾವಣ ಮಾಸವ ಮಾಡಿಸೋದು ಅಂತ ಅನ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಿರ್ತಾರೆ ನೋಡಿ ಇದು ನಮ್ಮ ದಾಸಯ್ಯಗಳು ಬಳಸ ಅವ್ರು ಬಳಸುವಂತ ಶಂಕ ಹೇಗೆ ಎಷ್ಟು ಬಿಳುಪಾಗಿರುತ್ತೆ ಅಂತ ಶಂಕಗಳಿಗೆ ದಂತದ ಒಳಪಿರುತ್ತದೆ ಶಂಖದ ಜೀವಿಗಳನ್ನು ಸಾಯಿಸಿ ಇವನ್ನು ಸಂಗ್ರಹಿಸಲಾಗುತ್ತದೆ ಇವನ್ ಸಂಗ್ರಹಿಸ್ಬೇಕಾದ್ರೆ ಆ ಶಂಖದ ಜೀವಿಗಳನ್ನ ಸಾಯಿಸಿ ಇವುಗಳನ್ನು ಸಂಗ್ರಹಿಸ್ತಾರೆ ಅಂತ ಎಂತ ದೂರ ಅಂತ ನೋಡ್ರಿ ಯಾವ ಕವಚವನ್ನು ಸಮುದ್ರದಲ್ಲಿ ತಮ್ಮ ರಕ್ಷಣೆಗೆ ಅವು ಮಾಡಿಕೊಂಡವೋ ಅದೇ ಅವುಗಳ ಸಾವಿಗೆ ಕಾರಣವಾಗಿರುವುದು ವ್ಯಂಗ್ಯ ನೋಡಿ ತಮ್ಮ ರಕ್ಷಣೆಗೆ ಅಂತ ಅನ್ಬಿಟ್ಟು ಆ ಶಂಕವನ್ನ ಮಾಡ್ಕೊಂಡಿದ್ದಾವೆ ಅವು ಆ ಶಂಕವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಜನರು ಅವುಗಳ ಆ ಜೀವಿಗಳನ್ನ ಕೊಲ್ತಾ ಇದ್ದಾರೆ ಯಾವುದನ್ನ ತಮ್ಮ ರಕ್ಷಣೆಗೆ ಅಂತ ಅವು ಮಾಡ್ಕೊಂಡೋ ಅವುಗಳಿಂದನೇ ಜೀವಕ್ಕೆ ಅಪಾಯ ಬಂದಿರೋದು ಎಂತ ವ್ಯಂಗ್ಯ ಅಂತ ಅನ್ಬಿಟ್ಟು ಮಾತಾಡ್ತಾ ಇದ್ದಾರೆ ಯಾವ ಕವಚವನ್ನು ಸಮುದ್ರದಲ್ಲಿ ತಮ್ಮ ರಕ್ಷಣೆಗೆ ಅವು ಮಾಡಿಕೊಂಡವೋ ಅದೇ ಅವುಗಳ ಸಾವಿಗೆ ಕಾರಣವಾಗಿರೋದು ವ್ಯಂಗ್ಯ ಕಾರಣವಾಗಿರೋದು ವ್ಯಂಗ್ಯ ಅಂತ ಮಾತಾಡ್ತಾ ಇದ್ದಾರೆ ಮುಂದಕ್ಕೆ ಯಾವ ವಿಷಯ ಮಾತಾಡ್ತಾರೆ ನೋಡೋಣ ಶಂಕಗಳು ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಸೇರಿ ಹೋಗಿರುವುದು ನನಗೆ ಸದಾ ಕುತೂಹಲ ಹುಟ್ಟಿಸಿದೆ ಶಂಕಗಳು ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಸೇರಿ ಹೋಗಿರುವುದು ಒಂಥರ ಕುತೂಹಲವನ್ನು ಹುಟ್ಟಿಸಿದೆ ಅಂತ ಮಾತಾಡ್ತಾ ಇದ್ದಾರೆ ಶಂಕಗಳು ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಸೇರಿ ಹೋಗಿರುವುದು ನನಗೆ ಸದಾ ಕುತೂಹಲ ಹುಟ್ಟಿಸಿದೆ ಅಂತ ಮಾತಾಡ್ತಾ ಇರೋದು ಸದಾ ಕುತೂಹಲವನ್ನು ಹುಟ್ಟಿಸಿದೆ ಕ್ಯೂರಿಯಾಸಿಟಿಯನ್ನು ಇಟ್ಕೊಂಡಿದೆ ಶಂಕ ಹೇಗೆ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಬಂತು ನೋಡಿ ಬಂಗಾಳ ತೀರದಲ್ಲಿರುವ ಬಂಗಾಳಿಗಳು ವರಿಯಾಗಳು ತಮ್ಮ ಆಚರಣೆಗಳಲ್ಲಿ ಶಂಕ ಬಳಸುವುದು ಅಸಹಜವಲ್ಲ ನೋಡಿ ಬಂಗಾಳ ಕೊಲ್ಲಿಯ ತೀರದಲ್ಲಿರುವ ಬಂಗಾಳಿಗಳು ವರಿಯಾಗಳು ತಮ್ಮ ಆಚರಣೆಗಳಲ್ಲಿ ಶಂಕ ಬಳಸುವುದು ಅಹ ಅಸಹಜವಲ್ಲ ಯಾಕೆ ಅಸಹಜವಲ್ಲ ಇಲ್ಲಿ ನೋಡಿ ಅವ್ರು ಬಂಗಾಳಿ ಕೊಲೆ ತೀರದಲ್ಲಿ ಇದ್ದಾರೆ ಸಮುದ್ರದ ತೀರದಲ್ಲಿರುವಂತಹ ಬಂಗಾಳಿಗಳಾಗಿರ್ಲಿ ವರಿಯಾಗಳಾಗ್ಲಿ ಅವರು ತಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಶಂಕವನ್ನ ಬಳಸೋದು ಅಸಹಜವಲ್ಲ ಯಾಕಂದ್ರೆ ಅಲ್ಲೇ ಸಿಗುತ್ತೆ ಅಲ್ಲೇ ಅಲ್ಲೇ ಸಿಗುವ ಶಂಕವನ್ನ ಅವರು ಬಳಸ್ಕೊಂಡು ಧಾರ್ಮಿಕ ಆಚರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಅಸಹಜ ಅಲ್ಲ ಅಲ್ಲೇ ಸಿಗ್ತಾ ಇರೋದು ಆದರೆ ನೋಡಿ ಮುಂದಕ್ಕೆ ಮಾತಾಡ್ತಾರೆ ಆದರೆ ನಮ್ಮ ಆಸನ ಮಂಡ್ಯಗಳಂತಹ ಬಯಲು ಸೀಮೆಯ ತಿಮ್ಮಪ್ಪನ ಒಕ್ಕಲುಗಳಿಗೆ ಇದು ಹೇಗೆ ಬಂದಿತು ವಿಷ್ಣುವಿನ ಕೈಯ ಶಂಖದಿಂದಲೇ ಅದು ಕೇಳ್ತಾ ಇದ್ದಾರೆ ನೋಡಿ ಬಯಲಸೀಮೆ ಸಮುದ್ರ ಇಲ್ಲ ಅಲ್ಲಿ ಯಾಕೆಂದ್ರೆ ಶಂಕಗಳು ಸಿಗಲ್ಲ ಶಂಖಗಳು ಸಿಗುವಂತ ಕಡೆಯಲ್ಲಿ ಅವ್ರು ಆತರ ಆಚರಿಸಿದ್ರೆ ಏನೋ ಪರವಾಗಿಲ್ಲ ಶಂಕಗಳು ಸಿಗ್ತವೆ ಅದನ್ನೇ ಆಚರಿಸ್ತಾ ಇದ್ದಾರೆ ಧಾರ್ಮಿಕ ಆಚರಣೆಯಾಗಿ ಉಳ್ಕೊಂಡು ಬಂದಿದೆ ಅಂತ ಆದ್ರೆ ಬಯಲ ಸೀಮೆ ಅಂತ ನಮ್ಮ ಆಸನ ಮಂಡ್ಯಗಳಂತಹ ಸಂದರ್ಭದಲ್ಲೂ ಕೂಡ ತಿಮ್ಮಪ್ಪನ ಒಕ್ಕಲುಗಳಿಗೆ ಇದು ಹೇಗೆ ಬಂದಿತು ವಿಷ್ಣುವಿನ ಕೈಯ ಶಂಕದಿಂದಲೇ ಅಂದ್ಬಿಟ್ಟು ಅವರು ಪ್ರಶ್ನೆ ಮಾಡ್ತಾ ವಿಷ್ಣು ಕೈಯನ ಕೈಯಲ್ಲಿ ಆ ಇದನ್ನ ಇಟ್ಕೊಂಡಿರ್ತಾನೆ ಶಂಕವನ್ನ ಅದರಿಂದಲ ಅಂತ ಮಾತಾಡ್ತಾ ಇರೋದು ದಾಸಪ್ಪ ಸಂಪ್ರದಾಯದಲ್ಲಿ ಕೃಷ್ಣ ಮೃಗದ ಕೊಂಬು ದಾಸಪ್ಪ ಸಂಪ್ರದಾಯದಲ್ಲಿ ಕೃಷ್ಣ ಮೃಗದ ಕೊಂಬನ್ನ ಇಟ್ಕೊಂಡಿರ್ತಾರೆ ಸಿಂಗನಾದ ಅಂತ ಕರಿತಾರೆ ಅದನ್ನ ಎತ್ತನಿಂದ ಎತ್ತ ಸಂಬಂಧ ಹೇಗಪ್ಪ ಸಂಬಂಧ ಇದು ಅಂತ ಮಾತಾಡ್ತಾ ಇದ್ರೆ ಕಾವಡೆ ಸಿಂಗನಾಥಗಳಿಗೆ ಹೋಲಿಸಿದರೆ ಶಂಕ ಊದುವುದಕ್ಕೆ ನಮ್ಮಲ್ಲಿ ಗೌರವಾನ್ವಿತ ಅರ್ಥವೂ ಇಲ್ಲ ಶಂಕವನ್ನ ಊದೋದಕ್ಕೆ ಗೌರವಾನ್ವಿತ ಅರ್ಥವೂ ಇಲ್ಲ ಒಂದು ಗೌರವವಾದ ಅರ್ಥವೂ ಇಲ್ಲ ಹೇಗೆ ಅಂತಂದ್ರೆ ಅದನ್ನ ಹೇಗೆ ಬಳಸ್ತಾರೆ ನೋಡ್ಕೊಳ್ಳಿ ಆ ಶಂಕ ಅನ್ನುವಂಥ ಪದವನ್ನ ಬಳಸ್ಕೊಂಡು ಅಂತ ಮಾತಾಡ್ತಾರೆ ನೋಡಿ ಅಧ್ಯಾಪಕರಿಗೆ ವರ್ಗವಾದಾಗ ಒಳಗೆ ದುಃಖವಾಗಿದ್ದರು ಅಯ್ಯೋ ಬಿಡ್ರಿ ಊದೋ ಶಂಕ ಅಲ್ಲಾದರೇನೋ ಇಲ್ಲಾದರೇನೋ ಎಂದು ಫಿಲಾಸಫಿ ಮಾತಾಡುವರು ಫಿಲಾಸಫಿ ಮಾತಾಡೋರು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಶಂಕವನ್ನು ಬಳಸ್ಕೊಂಡು ಹೇಗೆಲ್ಲ ಮಾತಾಡ್ತಾ ಇದ್ದಾರೆ ಈ ಶಂಕ ಅನ್ನುವಂಥ ಪದ ಹೇಗೆಲ್ಲ ಜನ ಬಳಕೆಯಲ್ಲಿ ಆಸುವಕ್ಕಾಗಿದೆ ಎನ್ನುವಂಥದ್ದನ್ನ ಮಾತಾಡ್ತಾ ಇದ್ದಾರೆ ಮುಂದಕ್ಕೆ ನೋಡೋಣ ಶಂಕದ ಜೀವಿಗೆ ತನ್ನ ಕವಚದಿಂದ ಮನುಷ್ಯರು ನಾದ ಹೊರಡಿಸುತ್ತಾರೆ ಎಂಬುದು ತಿಳಿದಿದೆಯೋ ಇಲ್ಲವೋ ಆ ನಾದಕ್ಕೆ ಏನರ್ಥಗಳು ಬಂದಿರುವುದು ಮಾತ್ರ ತಿಳಿದಿಲ್ಲ ನೋಡಿ ಎಷ್ಟು ಸೊಗಸಾಗಿತ್ತು ಶಂಖದ ಜೀವಿಗೆ ನೋಡಿ ತನ್ನ ಕವಚದಿಂದ ಮನುಷ್ಯರು ನಾದ ಹೊರಡಿಸುತ್ತಾರೆ ಅನ್ನುವಂಥ ವಿಷಯ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನೋಡಿ ಅದು ಸೊಗಸಾಗಿ ಹೇಳ್ತಾರೆ ಶಂಖದ ಜೀವಿಗೆ ತನ್ನ ಕವಚದಿಂದ ಮನುಷ್ಯರು ನಾದ ಹೊರಡಿಸುತ್ತಾರೆ ಎಂಬುದು ತಿಳಿದಿದೆಯೋ ಇಲ್ಲವೋ ಆ ನಾದಕ್ಕೆ ಈನಾರ್ಥಗಳು ಬಂದಿರುವುದು ಮಾತ್ರ ತಿಳಿದಿಲ್ಲ ಆ ನಾದಕ್ಕೆ ಈನಾರ್ಥಗಳು ಬಂದಿರುವುದು ಮಾತ್ರ ತಿಳಿದಿಲ್ಲ ನೋಡಿ ಅವ್ರು ಹೇಳಿದ್ರಲ್ಲ ಅಧ್ಯಾಪಕರು ಹೇಳಿದ್ರಲ್ಲ ಅಯ್ಯೋ ಇಲ್ಲೋದ ಶಂಕವನ್ನು ಅಲ್ಲದ್ರಾಯ್ತು ಬಿಡ್ರಿ ಅನ್ನುವಂಥದ್ದು ಹೇಳ್ತಾ ಇದ್ರಲ್ಲ ಅದು ಶಂಕವು ಅನೇಕ ಸಂಗತಿಗಳಿಗೆ ಸಂಕೇತವಂತೆ ಶಂಕವು ಅನೇಕ ಸಂಕೇತ ಇದೆ ಅನೇಕ ವಿಷಯಗಳಿಗೆ ಸಂಕೇತ ಅಂತ ಅನ್ಬಿಟ್ಟು ಮಾತಾಡ್ತಾ ಇದ್ದಾರೆ ಆ ಶಂಕವು ಅನೇಕ ಸಂಗತಿಗಳಿಗೆ ಸಂಕೇತವಂತೆ ಯಾವ್ಯಾವ ವಿಷಯಗಳಿಗೆ ಸಂಕೇತ ಆಗುತ್ತೆ ನನಗೆ ಗೊತ್ತಿರುವ ಒಬ್ಬ ಅಧ್ಯಾಪಕರಿಗೆ ಅವರು ಯುವಕರಾಗಿದ್ದಾಗ ಒಬ್ಬ ಹುಡುಗಿ ಶಂಕವನ್ನು ನೆನಪಿಗೆ ಇರಿಸಿಕೊಳ್ಳಲು ಕೊಟ್ಟಿದ್ದಳು ನೋಡಿ ಚಿಕ್ಕನಲ್ಲಿ ನನಗೆ ಗೊತ್ತಿರುವಂತ ಒಬ್ಬ ಅಧ್ಯಾಪಕರಿಗೆ ಅವರು ಚಿಕ್ಕ ಹುಡುಗ ಇದ್ದಾಗ ಅದನ್ನ ನೆನ್ಪಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ ಅನ್ಬಿಟ್ಟು ಆ ಹುಡುಗಿಯ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಅನ್ಬಿಟ್ಟು ಶಂಕ ಕೊಟ್ಟಿದ್ದಂತೆ ನನಗೆ ಗೊತ್ತಿರುವ ಒಬ್ಬ ಅಧ್ಯಾಪಕರಿಗೆ ಅವರು ಯುವಕರಾಗಿದ್ದಾಗ ಒಬ್ಬ ಹುಡುಗಿ ಶಂಖವನ್ನು ನೆನಪಿಗೆ ಇರಿಸಿಕೊಳ್ಳಲು ಕೊಟ್ಟಿದ್ದಳು ಅವರು ಅದನ್ನು ತಮ್ಮ ಯೌವನ ತೀರುವವರೆಗೂ ಜತನದಿಂದ ಇಟ್ಟುಕೊಂಡಿದ್ದರು ಅಂತ ಅವರು ತಮ್ಮ ಯೌವನವನ್ನು ತೀರುವವರ್ಗು ಜತನದಿಂದ ಜೋಪಾನ ಕಾಪಾಡಿಕೊಂಡಿದ್ರಂತೀ ಪ್ರೇಮದ ಗುರುತಾಗಿ ಆ ಹುಡುಗಿ ಕೊಟ್ಟಿದ್ದುದನ್ನ ಶಂಕ ಯಾವ್ಯಾವ ಸಂಕೇತಗಳಲ್ಲಿ ಚಲಾವಣೆ ಆಗ್ತಾ ಇದೆ ನೋಡಿ ಮುಂದಕ್ಕೆ ತಿರುಪತಿ ದಾಸಯ್ಯನಿಂದ ಹಿಡಿದು ಪ್ರೇಮ ಯಾಚನೆ ಮಾಡುವ ಹುಡುಗಿಯವರೆಗೆ ಮಾನವ ಲೋಕದ ಏನೆಲ್ಲ ಭಾವನೆಗಳಿಗೆ ಶಂಕ ಸಂಕೇತವಾಗಿದೆ ಅಡಿ ಶಂಕವನ್ನು ಮಾತಾಡ್ತಾ ಇದ್ದಾರೆ ತಿರುಪತಿ ತಿಮ್ಮಪ್ಪ ತಿರುಪತಿ ದಾಸೈನಿಂದ ಹಿಡಿದು ಪ್ರೇಮ ಯಾಚನೆ ಮಾಡುವ ಹುಡುಗಿಯವರೆಗೆ ಮಾನವ ಲೋಕದ ಏನೆಲ್ಲ ಭಾವನೆಗಳಿಗೆ ಶಂಕ ಸಂಕೇತವಾಗಿದೆ ಅಲ್ಲರಿ ಆದರೆ ಇಂತಹ ಅಮೃತ ಶಿಲೆಯ ತಾಜಾ ಮಹಲನ್ನು ಕಟ್ಟಬಲ್ಲ ಶಂಖದ ಒಡೆಯರು ಮಾತ್ರ ಇಲಿಯಂತೆ ಬಿಲ ತೋಡುತ್ತಿರುವುದು ಕಂಡು ಅಯ್ಯೋ ಎನಿಸಿತು ಅವರು ಮರಳಿನಲ್ಲಿ ಬಿಲಾ ತೋಡ್ತಾ ಇದ್ದಾವೆ ಅಂದ್ರೆ ಆ ರೀತಿ ಅಮೃತ ಶಿಲೆಯಂತಹ ಶಂಕಗಳನ್ನ ನಿರ್ಮಾಣ ಮಾಡುವಂತ ಶಕ್ತಿ ಇರುವಂತಹ ಹುಳುಗಳು ಶಂಕುಜೀವಿಗಳು ಬಿಲವನ್ನ ತೋಡ್ತಾ ಇದ್ದಾವೆ ಅದನ್ನ ಅದರ ಮೌಲ್ಯ ಅನ್ನುವಂಥದ್ದು ಗೊತ್ತಾಗಿಲ್ಲ ಅಂತ ನೋಟು ಮಾತಾಡ್ತದೆ ಆದರೆ ಇಂತಹ ಅಮೃತ ಶಿಲೆಯ ತಾಜಮಹಲನ್ನು ಕಟ್ಟಬಲ್ಲ ಶಂಕದ ಒಳೆಯರು ಮಾತ್ರ ಅರ ಶಂಕ ಜೀವಿಗಳು ಅಂತ ಇಲಿಯಂತೆ ಬಿಲ ತೋಡುತ್ತಿರುವುದು ಕಂಡು ಅಯ್ಯೋ ಅನಿಸಿತು ಅಂತ ಮಾತಾಡ್ತದೆ ವಾಸ್ತವದಲ್ಲಿ ಅದು ಶಂಖದ ಉಳುವಾಗಿರಲಿಲ್ಲ ವಾಸ್ತವದಲ್ಲಿ ಅದು ಶಂಖದ ಉಳುವಾಗಿರಲಿಲ್ಲ ಏನು ಶಂಕಜೀವಿ ವಿಸರ್ಜಿಸಿದ ಚಿಪ್ಪಿನೊಳಗೆ ಸೇರಿಕೊಂಡ ಏಡಿ ಜಾತಿಯ ಪ್ರಾಣಿಯಾಗಿತ್ತು ನೋಡಿ ಶಂಖಜೀವಿ ವಿಸರ್ಜಿಸಿದಂತಹ ನೋಡಿ ಶಂಖಜೀವಿ ವಿಸರ್ಜಿಸಿದ ಚಿಪ್ಪಿನೊಳಗೆ ಶಂಕಜೀವಿ ವಿಸರ್ಜಿಸಿದ ಬಿಟ್ಟು ಹೋದಂತಹ ಆ ಚಿಪ್ಪಿನೊಳಗೆ ಇನ್ನೊಂದು ಜೀವಿ ಸೇರ್ಕೋತು ಅಂತ ನೋಡಿ ಚಿಪ್ಪಿನೊಳಗೆ ಸೇರಿಕೊಂಡ ಏಡಿ ಜಾತಿಯ ಪ್ರಾಣಿಯಾಗಿತ್ತು ಪ್ರಾಣಿಶಾಸ್ತ್ರ ಇದನ್ನು ಸನ್ಯಾಸಿ ಏಡಿ ಅಂತ ಕರೀತಾರೆ ಪ್ರಾಣಿಶಾಸ್ತ್ರ ಇದನ್ನ ಸನ್ಯಾಸಿ ಏಡಿ ಅಂತ ಕರೀತಾರಂತೆ ಅರ್ಮಿಟ್ ಕ್ರಾಬ್ ಅಂತ ಅನ್ಬಿಟ್ಟು ಕರೀತಾರೆ ಆ ಪರಿಭಾಷೆಯಲ್ಲಿ ಸನ್ಯಾಸಿ ಏಡಿ ಎಂದು ಕರೆಯುತ್ತದೆ ಇದು ಬಾಡಿಗೆ ಮನೆಯವರು ಮನೆ ಬದಲಿಸುವಂತೆ ಒಳ್ಳೆ ಶಂಕು ಸಿಕ್ಕರೆ ಹಳೆಯ ಶಂಕು ಬಿಟ್ಟು ಹೊಸದರಲ್ಲಿ ವಾಸದಿಯಂತೆ ಇದು ಹೇಗೆ ಅಂತಂದ್ರೆ ತಾನು ಬದುಕೋದಕ್ಕೆ ಒಳ್ಳೆ ಶಂಕುಗಳು ಸಿಕ್ಕಿದಾಗ ಆ ಹಳೆ ಶಂಕು ಅನ್ನು ಬಿಟ್ಟು ಹೊಸ ಶಂಕು ಹೋಗಿ ಸೇರ್ಕೊಳ್ಳೋದು ಅಥವಾ ಆ ಶಂಕುಗಿಂತ ಇನ್ನೊಂದು ಚೆನ್ನಾಗಿರೋ ಶಂಕು ಸಿಕ್ಕಿದ್ರೆ ಅದಕ್ಕೋಗಿ ಸೇರ್ಕೊಳ್ಳೋದು ಆಗ್ ಮಾಡ್ತಾ ಇರತ್ತೆ ಏಡಿ ಜಾತಿಯ ಒಂದು ಜೀವಿ ಆ ಶಂಕುಗಳಲ್ಲಿ ವಾಸ ಮಾಡೋದು ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಮುಂದಕ್ಕೆ ನೋಡೋಣ ಅಂಡಮಾನಿನ ಕಾಡುಗಳಲ್ಲಿ ಹುಲಿ ಸಿಂಹ ಅಂತ ಯಾವುದೇ ಕ್ರೂರ ಪ್ರಾಣಿಗಳಿಲ್ಲ ಅಂಡಮಾನ್ ಅಂತ ನಾವು ಮಾತಾಡ್ತಾ ಇದ್ದೀವಲ್ಲ ಆ ಅಂಡಮಾನಿನ ಕಾಡುಗಳಲ್ಲಿ ಹುಲಿ ಸಿಂಹ ಅನ್ನುವಂಥ ಭಯಂಕರ ಕ್ರೂರವಾದ ಮೃಗಗಳಿಲ್ಲ ಅಂತ ಮಾತಾಡ್ತಾ ಇದ್ದಾರೆ ಅಂಡಮಾನಿನ ಕಾಡುಗಳಲ್ಲಿ ಹುಲಿ ಸಿಂಹ ಚಿರತೆಯಂತ ಯಾವುದೇ ಕ್ರೂರ ಪ್ರಾಣಿಗಳಿಲ್ಲ ಆದರೆ ವಿಷದ ಜರಿಗಳು ಹಾವು ಮೊಸಳೆಗಳು ಬೇಕಾದಷ್ಟಿವೆ ಅಂತ ಹೇಳುತ್ತಾರೆ ಆದರೆ ವಿಷದ ಜರಿಗಳಾಗಿರ್ಲಿ ಹಾವುಗಳಾಗಿರ್ಲಿ ಇವೆಲ್ಲವೂ ಕೂಡ ಬೇಕಾದಷ್ಟಿದಾವಂತೆ ಆದರೆ ನಮಗೆ ಯಾರು ಭೇಟಿ ಆಗಲಿಲ್ಲ ಆದ್ರೆ ಯಾವ ಜೀವಿಗಳು ನಮಗ್ ಗೊತ್ತಾಗ್ಲೇ ಇಲ್ಲ ಸಿಕ್ಲೂ ಇಲ್ಲ ಅಂತ ಮಾತಾಡ್ತಿದ್ದಾರೆ ಆದರೆ ನಮಗೆ ಅವ್ರು ಯಾರು ಭೇಟಿ ಆಗಲಿಲ್ಲ ಒಂದೇ ಒಂದು ಸಲ ಕಡಲ ಒಂದು ರಾಸ್ ದ್ವೀಪದಲ್ಲಿ ದೋಣಿಗೆ ಕಾಯುತ್ತಾ ಇರುವಾಗ ಜಟ್ಟಿಯ ಆಳ ನೀರಿನಲ್ಲಿ ಹರಿದು ಹೋಗುತ್ತಾ ಇರುವುದು ಕಾಣಿಸಿತು ಒಂದೇ ಒಂದು ನೀರು ಅವು ಕಾಣಿಸ್ತು ನನಗೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಆದರೆ ನಮಗೆ ಅವ್ರ ಯಾರು ಭೇಟಿ ಆಗಲಿಲ್ಲ ಅವ್ರು ಯಾರು ಅಂತಂದ್ರೆ ಆ ಕ್ರೂರ ಮೃಗಗಳ ಇದೇನು ಹಾವುಗಳಾಗ್ಲಿ ಇಲ್ಲಿ ಹಳ್ಳಿಗಳಾಗ್ಲಿ ಜರಿಗಳಾಗ್ಲಿ ಯಾವ ನಮ್ಗೆ ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದೇ ಒಂದು ಸಲ ಕಡಲ ಒಂದು ರಾಸ್ ದ್ವೀಪದಲ್ಲಿ ದೋಣಿಗೆ ಕಾಯುತ್ತಾ ಇರುವಾಗ ಜಟ್ಟಿ ಆಳ ನೀರಿನಲ್ಲಿ ಅರಿದು ಹೋಗುತ್ತಾ ಇರುವುದು ಕಾಣಿಸಿತು ಅರಿದು ಹೋಗ್ತಾ ಇರೋದು ಕಾಣಿಸ್ತು ಅದು ಹೇಗಿತ್ತು ಎಂದು ನೋಡಲು ಅವಕಾಶ ಕೊಡದಷ್ಟು ಅರ್ಜೆಂಟ್ ಅಲ್ಲಿ ಎಲ್ಲಿಗೋ ಹೋಗುತ್ತಿತ್ತು ಅಯ್ಯೋ ಆ ವೇಗಿಯಪ್ಪ ನೋಡೋಣ ಅಂತ ಅನ್ನೋಷ್ಟಲ್ಲಿ ಅದು ಎಲ್ಲಿಗೋ ಅರ್ಜೆಂಟ್ ಅಲ್ಲಿ ಹೋಗ್ತಾ ಇರೋ ತರ ಅಷ್ಟು ವೇಗವಾಗಿ ಓಟಾಯ್ತು ನಮ್ಗೆ ಕಣ್ಣು ಕಾಣಿಸ್ತಾ ಇದ್ದಂಗೆ ಮಾಯ ಆಯ್ತು ಅಂತಂದ್ಬಿಟ್ಟು ಮಾತಾಡ್ತಾ ಇದ್ರೆ ಮುಂದಕ್ಕೆ ನೋಡೋಣ ಏನ್ ಹೇಳ್ತೇನೆ ನಾವು ಮದ್ರಾಸಿನಿಂದ ನಾವು ಮದ್ರಾಸಿನಿಂದ ಹಡಗಲ್ಲಿ ಬರುವಾಗ ಮೊದಲ ದಿನ ಸಮುದ್ರ ತನಗೆ ತಾನೇ ಸುಂದರವಾಗಿತ್ತು ಮಾತಾಡ್ತಾ ಇದ್ದಾರೆ ನೋಡಿ ನಾವು ಮದ್ರಾಸಿನಿಂದ ಅಂಡಮಾನಿಗೆ ಬರಬೇಕಾದ್ರೆ ಮೊದಲ ದಿನ ನೋಡಿ ಸಮುದ್ರ ತನಗೆ ತಾನೇ ಸುಂದರವಾಗಿತ್ತು ಒಮ್ಮೆ ಕಂಡ ಹಾಗೆ ಮತ್ತೊಮ್ಮೆ ಇಲ್ಲ ಒಮ್ಮೆ ಕಂಡ ಹಾಗೆ ಮತ್ತೊಮ್ಮೆ ಇಲ್ಲ ಎಷ್ಟು ಕಂಡರೂ ಮನಸ್ಸಿಗೆ ದಣಿವು ಇಲ್ಲ ಎರಡನೇ ದಿನ ಕಡಲು ಬರೀ ಅಲುಗಾಡುವ ನೀರಾಗಿ ಅದರ ಬಣ್ಣ ಬದಲಾಗದ ವಿಧಿಯಾಗಿ ಕಾಣುತ್ತಿತ್ತು ಅಂತ ಮಾತಾಡ್ತಾ ಇದ್ದಾರೆ ನೋಡಿ ಕಡ ಎಷ್ಟು ಕಂಡರೂ ಮನಸ್ಸಿಗೆ ಇಲ್ಲ ಆ ಸಮುದ್ರವನ್ನು ಎಷ್ಟು ನೋಡಿದ್ರೂ ಮನಸ್ಸಿಗೆ ದನಿರ್ಲಿಲ್ಲ ಅಂತೆ ಎರಡನೇ ದಿನ ಏನಾಯ್ತು ನೋಡೋಣ ಕಡಲು ಬರೀ ಅಲುಗಾಡುವ ನೀರಾಗಿ ಅಲುಗಾಡುವ ತುಳುಕುವ ನೀರಾಗಿ ಅದರ ಬಣ್ಣ ಬದಲಾಗದ ರೀತಿಯಾಗಿ ಕಾಣುತ್ತಿತ್ತು ಮೇಲೆಯೇ ಅಕ್ಕಿ ಆರಾಟವಿಲ್ಲದ ಖಾಲಿ ಖಾಲಿ ಆಗಸ ಇದರ ಲಯವನ್ನು ಮುರಿಯುವ ಮತ್ತೊಂದು ಚಲನೆ ಬೇಕೆನಿಸುತ್ತಿತ್ತು ಅಯ್ಯೋ ಖಾಲಿ ಖಾಲಿ ಆಗಸ ಕೆಳಗಡೆ ನೀರು ಅಲುಗಾಡ್ತಾನೆ ಇಲ್ಲ ಏನು ಇಲ್ಲ ಅಕ್ಕಿಗಳು ಆರಾಟ ಇಲ್ಲ ಅಂತ ಅಂದ್ಬಿಟ್ಟು ಅವ್ರ ಅಡ್ಗಲ್ಲಿ ಹೋಗ್ತಾ ಇದ್ರಲ್ಲ ನೀರಸ ಅನ್ನಿಸ್ತಾ ಇತ್ತು ಆ ಪಯಣ ನೋಡಿ ನೀರೊಳಗಿಂದ ದುತ್ತನೆ ಯಾವುದಾದರೂ ದೊಡ್ಡ ಮೀನು ತಲೆ ಎತ್ತಿ ನಿಲ್ಲಬಾರದೆ ಕೊನೆ ಪಕ್ಷ ಯಾವುದಾದರೂ ಬಿರುಗಾಳಿಯಾದರೂ ಬೀಸಬಾರದೇ ಅನಿಸ್ತಿತ್ತು ಅಂದ್ರೆ ಅವ್ರಿಗೆ ಆತರ ಏನು ಅನಿಸ್ತಲ್ಲ ಚಲನೆ ಇಲ್ಲ ಏಕತಾನತೆ ಬಂದ್ಬಿಡ್ತು ಆ ಕಾರಣಕ್ಕ ಹಂಗ ಅನ್ನಿಸ್ತಿತ್ತಂತೆ ತರೀಕರೆ ಅವರಿಗೆ ಅಂತ ಅನ್ಬಿಟ್ಟು ಕೊನೆ ಪಕ್ಷ ಬಿರುಗಾಳಿ ಆದ್ರೆ ಬೀಸಬಾರ್ದಿತ್ತೆ ಅಥವಾ ಮಧ್ಯದಲ್ಲಿ ನೋಡಿ ಮಾತಾಡ್ತಾ ಇದಾರೆ ಅವರು ಕೊನೆ ಪಕ್ಷ ಯಾವ್ದಾದರೂ ಬಿರುಗಾಳಿ ಆದರೂ ಬೀಸಬಾರದೆ ಅನ್ನಿಸ್ತಿತ್ತು ಅಥವಾ ಒಂದು ದೊಡ್ಡ ಮೀನು ಯಾವ್ದಾದ್ರು ದೊಡ್ಡ ಮೀನು ತಲೆ ಎತ್ತಿ ನಿಲ್ಲಬಾರದೆ ಅಂತ ಅನ್ನಿಸ್ತಿತ್ತಂತೆ ಏಕತಾನದ ಬರೀ ನೀರೇ ಕಾಣಿಸ್ತಾ ಇದೆ ಅಂತ ಅನ್ಬಿಟ್ಟು ಅವ್ರು ಅನ್ಕೋತಾ ಇದ್ರು ಆದ್ರೆ ಇದು ಇವರು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಅಲೆಮಾರಿ ಅಂಡಮಾನ್ ಮತ್ತು ನೈಲ್ ನದಿ ಅನ್ನುವಂತ ಪ್ರವಾಸ ಕತ್ನ ಅವ್ರು ಹೇಳ್ತಾರೆ ಈ ಕಡೆಯಿಂದ ಹೋಗ್ಬೇಕಾದ್ರ ಅವರು ಹಡಗಿನಲ್ಲಿ ಹೋಗಿರ್ತಾರೆ ಆ ಕಡೆಯಿಂದ ಬರಬೇಕಾದ್ರೆ ಅವ್ರು ವಿಮಾನದಲ್ಲಿ ಬಂದ್ಬಿಡ್ತಾರೆ ವಿಮಾನದಲ್ಲಿ ಅವರು ಒಂದು ನಿದ್ದೆ ಮಾಡಿ ಕಂಡುಬಿಡೋ ಅಷ್ಟೇ ಮದ್ರಾಸಿಗೆ ಬಂದ್ಬಿಟ್ಟಿತ್ತಾರೆ ಅಯ್ಯೋ ಅಪ್ಪ ಇದೇನಿದು ಏ ಇದು ಚೆನ್ನಾಗಿಲ್ಲ ನಾವು ಅಡುಗಲ್ಲೇ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ ಅಡುಗಿನ ಪ್ರಯಾಣ ಬಹಳ ರೋಚಕವಾಗಿರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರು ಅಭಿಪ್ರಾಯ ಪಡ್ತಾರೆ ಅವರು ಬೇಸರದ ಅಭಿಪ್ರಾಯವನ್ನು ಎಲ್ಲೂ ವ್ಯಕ್ತಪಡಿಸಿಲ್ಲ ಆದರೆ ಒಬ್ಬೊಬ್ಬರ ಅಭಿಪ್ರಾಯ ಭಿನ್ನವಾಗಿರುತ್ತಲ್ಲ ನಿಜ ಒಂದು ಸಾರಿ ಅಡುಗಿನಲ್ಲಿ ಹೋಗ್ಬೇಕಾದ್ರೆ ಏನು ಕುತೂಹಲಗಳಿಲ್ಲ ಅಂತಂದಾಗ ಬೇಸರ ಅನ್ಸುತ್ತೆ ಬರೀ ನೀರೇ ನೋಡ್ತಾ ಇದ್ದಾರೆ ಆ ಥರದ್ದೇ ರಹಮತ್ ತರೀಕೆ ಅವ್ರಿಗೆ ಅನಿಸಿದೆ ನೋಡೋಣ ಮುಂದಕ್ಕೆ ಏನು ಹೇಳ್ತಾರೆ ಅಂತ ಆಗ ನೀರಿನ ಏಕತಾನವನ್ನು ಮುರಿಯುತ್ತಿದ್ದ ಏಕೈಕ ಜೀವಿಗಳೆಂದರೆ ಆರುವ ಮೀನುಗಳು ಹಾಗೆ ನೀರಿನ ಏಕತಾನದ ಬರೀ ನಿಂತಿರೋ ನೀರು ಹಂಗೆ ಕಾಣ್ತಾ ಇರುವಂತಹ ಏಕತಾನತೆಯನ್ನ ಮುರಿಯುವಂತ ಕೆಲಸವನ್ನು ಮಾಡ್ತಿದ್ದಾವೆ ಯಾವುವು ಅಂತಂದ್ರೆ ಆರುವ ಮೀನುಗಳು ಅಂತ ಮಾತಾಡ್ತಾ ಇದ್ದಾರೆ ಹಡಗು ನೀರನ್ನು ಸೀಳಿ ನುಗ್ಗಿದೊಡನೆ ಅಡಿಯುದ್ದದ ನೂರಾರು ನೋಡಿ ಎಷ್ಟು ಮೀನಾ ಮೀನುಗಳು ಬೆದರದಂತೆ ಚಿಲ್ಲನೆ ನೀರಿನಿಂದ ಜಿಗಿದು ನೂರಾರು ಮೀಟರ್ ಗಳಷ್ಟು ದೂರ ಚಿಮ್ಮಿ ಆರಿ ಒಯ್ದಾಡುವ ಅಲೆಗಳಲ್ಲಿ ಬಿದ್ದು ಲೀನವಾಗುತ್ತಿದ್ದವು ಅಡುಗು ನೀರನ್ನು ಸಿಳಿ ನುಗ್ಗಿದೊಡನೆ ಅಡಿಯುದ್ದದ ನೂರಾರು ಮೀನುಗಳು ಬೆದರಿದಂತೆ ಚಿಲ್ಲನೆ ನೀರಿನಿಂದ ಜಗಿದು ನೂರಾರು ಮೀಟರ್ ಗಳಷ್ಟು ದೂರ ಚಿಮ್ಮಿ ಹಾರಿ ಒಯ್ದಾಡುವ ಅಲೆಗಳಲ್ಲಿ ಬಿದ್ದು ಲೀನವಾಗುತ್ತಿದ್ದವು ಒಯ್ದಾಡುವಂತಹ ನೀರಿನ ಅಲೆಗಳಲ್ಲಿ ಲೀನ ಆಗ್ತಾ ಇದ್ವು ಹಾರಿ ಚಿಮ್ಮಿ ದೂರಕ್ಕೆ ಹಾರಿ ಅಂತ ಅವಕ್ಕೆ ಅಕ್ಕಿಯಂತೆ ರೆಕ್ಕೆಗಳಿರಲಿಲ್ಲ ಆದ್ರೆ ಆ ಹಾರುವ ಮೀನುಗಳಿಗೆ ಅಕ್ಕಿಯಂತೆ ರೆಕ್ಕೆಗಳಿರಲಿಲ್ಲ ರೀ ಮತ್ತೆ ಇನ್ಯಾವುದ್ರ ಸಹಾಯದಿಂದ ಆರ್ತಿದ್ವು ನೋಡಿ ಓಕೆ ಅಕ್ಕಿಯಂತೆ ರೆಕ್ಕೆಗಳಿರಲಿಲ್ಲ ತಮ್ಮ ಕ್ಯೂರುಗಳನ್ನೇ ರೆಕ್ಕೆಯಂತೆ ಬಳಸಿ ಆರಿ ಪಾರಾಗುತ್ತಿದ್ದವು ಅಕ್ಕಿಗಳಂತೆ ಅವುಗಳಿಗೆ ರೆಕ್ಕೆ ಇರ್ಲಿಲ್ಲ ಮತ್ತೆ ಅಂದ್ರೆ ತಮ್ಮ ಕ್ಯೂರುಗಳನ್ನೇ ಬಳಸಿಕೊಂಡು ಕ್ಯೂರುಗಳನ್ನೇ ಬಳಸ್ಕೊಂಡು ಇದು ಮೀನ್ಗೆ ಇಲ್ಲಿರುತ್ತೆ ಕಿವಿರುಗಳು ಅಂತ ಅವುಗಳನ್ನೇ ಬಳಸ್ಕೊಂಡು ಆರ್ತಿದ್ವು ಅಂತ ಅನ್ಬಿಟ್ಟು ಮಾತಾಡ್ತಾ ಇದ್ದಾರೆ ಬಹಳ ಸೊಗ್ಸಾಗಿರುವಂತಹ ವಿಚಾರಗಳು ನಮ್ಮ ಮುಂದಕ್ಕೆ ಏನ್ ಹೇಳ್ತಾರೆ ಭೂಮಿಗೆ ಸಮೀಪದ ಕಡಲಲ್ಲಿ ಇರದೆ ಸಾವಿರಾರು ಅಡಿ ಆಳದ ನಡುಗಡಲಿನಲ್ಲಿ ಮಾತ್ರ ಪುಟ್ಟ ಹಾರುವ ಮೀನುಗಳು ಇದಕ್ಕೆ ವಿರುದ್ಧವಾಗಿ ಭೂಮಿ ಸಮೀಪದ ಆಳವಿಲ್ಲದ ತೀರಗಳಲ್ಲಿ ಬೃಹದಾಕಾರದ ಡಾಲ್ಫಿನ್ಗಳು ಕಡಲ ಬಾಳಿಗೆ ಅದರದೇ ಕಾರಣಗಳಿವೆ ನೋಡಿ ಕಡಲಿನಲ್ಲಿರುವಂಥ ಜೀವಿಗಳಿಗೆ ಕಡಲ ಬಾಳಿಗೆ ಅದರದೇ ಆದಂಥ ಕಾರಣಗಳಿವೆ ನೋಡಿ ಎಂಥ ವ್ಯತ್ಯಾಸ ಅಂತ ನೋಡಿ ಭೂಮಿಗೆ ಸಮೀಪದ ಕಡಲಲ್ಲಿ ಇರದೆ ಸಾವಿರಾರು ಅಡಿ ಆಳದ ನಡುಗಡಲಿನಲ್ಲಿ ಮಾತ್ರ ಪುಟ್ಟ ಆರುವ ಮೀನುಗಳು ಪುಟ್ಟ ಆರುವ ಮೀನುಗಳಿದಾವೆ ಮತ್ತೆ ಭೂಮಿಗೆ ಸಮೀಪವಾಗಿದ್ರೆ ಆರೆ ಹೋಗಿ ಮರದಲ್ಲಿ ಎಲ್ಲಾನು ಕುತ್ಕೋಬೋದು ಆರೆ ಆ ಏನು ಮಾಡ್ತಾ ಇಲ್ಲ ನಡುಗಡಲಿನಲ್ಲಿ ತುಂಬಾ ಆಳವಾದಂತಹ ಪ್ರದೇಶದಲ್ಲಿ ಆರ್ವ ಅಕ್ಕಿಗಳಿದಾವೆ ಏನು ಪ್ರಯೋಜನ ಗೊತ್ತಾಗ್ತಾ ಇಲ್ಲ ಆ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಮಾತಾಡ್ತಾರೆ ಇದಕ್ಕೆ ವಿರುದ್ಧವಾಗಿ ಭೂಮಿ ಸಮೀಪದ ಆಳವಿಲ್ಲದ ತೀರಗಳಲ್ಲಿ ಬೃಹದಾಕಾರದ ಡಾಲ್ಫಿನ್ಗಳನ್ನು ಕಡಲಬಾಳಿಗೆ ಅದರದೇ ಕಾರಣಗಳಿವೆ ಆ ಥರದ್ದು ಬೃಹದಾಕಾರದ ಡಾಲ್ಫಿನ್ಗಳು ಭೂಮಿಗೆ ಹೊಂದಿಕೊಂಡಿರುವಂತಹ ಸಾಗರದಲ್ಲೇ ಸಿಗ್ತವೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಅಂಡಮಾನಿನಲ್ಲಿ ಇರುವಷ್ಟು ದಿನವೂ ಡಾಲ್ಫಿನ್ಗಳು ನಮಗೆ ದರ್ಶನ ಕೊಡಲಿಲ್ಲ ಅಂಡಮಾನ್ ಇರುವಷ್ಟು ದಿವಸವೂ ಕೂಡ ಡಾಲ್ಫಿನ್ಗಳು ನಮಗೆ ದರ್ಶನವನ್ನು ಕೊಡಲಿಲ್ಲ ಅಂದ್ರೆ ಡಾಲ್ಫಿನ್ಗಳನ್ನ ನಾವು ನೋಡೋಕೆ ಸಾಧ್ಯ ಆಗಲಿಲ್ಲ ಅಂತಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಬರುವಾಗ ಹಡಗು ಬಂಗಾಳ ಕೊಲ್ಲಿಯ ವಿಶಾಲ ಕಡನಿಗೆ ಪ್ರವೇಶಿಸುವ ಮುನ್ನ ಅನೇಕ ದ್ವೀಪಗಳನ್ನು ಬಳಸಿಕೊಂಡು ಬರುತ್ತದೆ ಅದು ಬರ್ಬೇಕಾದ್ರೆ ನಾವು ವಾಪಸ್ ಬರ್ಬೇಕಾದ್ರೆ ಪ್ರವಾಸದಿಂದ ವಾಪಸ್ ಬರ್ಬೇಕಾದ್ರೆ ಅದು ಹೇಳ್ತಾ ಇದ್ದಾರೆ ಬರುವಾಗ ಹಡಗು ಬಂಗಾಳ ಕೊಲ್ಲಿಯ ವಿಶಾಲ ಕಡಲಿಗೆ ಪ್ರವೇಶಿಸುವ ಮುನ್ನ ಪ್ರವೇಶಿಸುವ ಮುನ್ನ ಏನು ಅನೇಕ ದ್ವೀಪಗಳನ್ನು ಬಳಸಿಕೊಂಡು ಬರುತ್ತದೆ ವಾಪಸ್ ಬರೋಕೆ ಅನೇಕ ದ್ವೀಪಗಳನ್ನು ಬಳಸ್ಕೊಂಡು ಬರಬೇಕಂತೆ ಹಡುಗು ಅದು ಮೊದಲು ರಾಸ್ ದ್ವೀಪವನ್ನು ಬಳಸ್ತದೆ ಅದು ಆ ಹಡುಗು ಮೊದಲು ರಾಸ್ ದ್ವೀಪವನ್ನ ಬಳಸುತ್ತದೆ ಅದಾದ ತರುವಾಯ ನಮ್ಮ ಹಡಗು ಎಬ್ಬಿಸುವ ಅಲೆಗಳ ಒಡತದಿಂದ ದೋಣಿಗಳನ್ನು ಉಳಿಸಿಕೊಳ್ಳಲು ಮೀನುಗಾರರು ದೂರ ಸರಿದಿದ್ದರೂ ಅವರ ನಾವೆಗಳು ಕಾಣುತ್ತಿದ್ದವು ಪೋರ್ಟ್ ಬ್ಲೇರಿನ ಮನೆ ಬಂದರು ಹಡುಗಳು ದೂರವಾಗುತ್ತಾ ಹ್ಯಾರಿಯಟ್ ಪರ್ವತ ಮಸಕಾಗುತ್ತಾ ಇದ್ದವು ದೂರದಿಂದ ಅವ್ರು ಹಿಂಗೇ ಹೋಗ್ತಾ ಇದ್ದಾಗ ಹಿಂಗೇ ಹೋಗ್ತಾ ಇತ್ತು ಅವಾಗ ದೂರದಲ್ಲಿ ಕಾಣಿಸುತ್ತಲ್ಲ ಅಂಡಮಾನ್ ಅದನ್ನೆಲ್ಲ ಮಾತಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅವೆಲ್ಲ ಮಸಕಾಗ್ತಾ ಇದ್ವು ಅಂತ ಮಾತಾಡ್ತಾ ಇದ್ದಾರೆ ನಮ್ಮ ಹಡಗು ಎಬ್ಬಿಸುವ ಅಲೆಗಳ ಒಡೆತದಿಂದ ದೋಣಿಗಳನ್ನು ಉಳಿಸಿಕೊಳ್ಳಲು ಮೀನುಗಾರರು ದೂರದ ದೂರ ಸರಿದಿದ್ದರು ಅವರ ನಾವೆಗಳು ಕಾಣುತ್ತಿದ್ದವು ನೋಡಿ ದೂರಕ್ಕೆ ಸಣ್ಣ ಪುಟ್ಟ ಹಡುಗಳೆಲ್ಲ ಇದು ದೋಣಿಗಳೆಲ್ಲ ದೂರವಾಗ್ತಾ ಇದೆ ಯಾಕಂದ್ರೆ ಈ ದೊಡ್ಡ ಅಡುಗು ಅಷ್ಟೊಂದು ಅಲೆಯನ್ನ ಎಬ್ಬಿಸ್ತಿತ್ತು ನೀರಿನ ಅಲೆಯನ್ನ ಅಂತ ಪೋರ್ಟ್ ಬ್ಲೇರಿನ ಮನೆ ಬಂದರು ಆ ಅಡುಗಿನಲ್ಲೇ ಕುತ್ಕೊಂಡು ಅವರು ನೋಡ್ತಾ ಇದ್ದಾಗ ಅನ್ನಿಸ್ತಿತ್ತು ನೋಡಿ ಪೋರ್ಟ್ ಬ್ಲೇರಿನ ಮನೆ ಬಂದರು ಅಡುಗುಗಳು ದೂರವಾಗುತ್ತಾ ಯಾರಿಯಟ್ ಪರ್ವತ ಮಸುಕಾಗುತ್ತಾ ಇದಾವೆ ಯಾರಿಯಟ್ ಪರ್ವತ ಅನ್ನುವಂಥದ್ದು ಅದು ಕಾಣಿಸುತ್ತಲ್ಲ ಅದು ಮಸಕಾಗ್ತಾ ಇತ್ತು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ದೂರಕ್ಕೆ ಹೋಗ್ತಾ ಇದ್ವಿ ನಾವು ಅಂತ ಮಾತಾಡ್ತಾ ಇದ್ದೇವೆ ಮುಂದಕ್ಕೆ ಏನಾಯ್ತು ನಾವು ಇನ್ನು ತಮ್ಮ ತಮ್ಮ ಕೋಣೆಗಳಿಗೆ ಇನ್ನು ತಮ್ಮ ತಮ್ಮ ಕೋಣೆಗಳಿಗೆ ಸಾಯೋದ್ರೊಳಗೆ ಮತ್ತೊಮ್ಮೆ ಬರುತ್ತೇವೋ ಇಲ್ಲವೋ ಬಹುಶಃ ಇದೇ ಕಡೆಯ ಭೇಟಿಯಾಗಬಹುದು ಎಂದುಕೊಂಡು ಅಂಡಮಾನನ್ನು ಕಣ್ಣೊಳಗೆ ತುಂಬಿಕೊಳ್ಳುತ್ತಾ ಇರುವಾಗ ಏನೋ ಘಟನೆ ನಡೆಯುತ್ತೆ ಇನ್ನು ತಮ್ಮ ತಮ್ಮ ಕೋಣೆಗಳೇ ಸಾಯುದ್ರೊಳಗೆ ಮತ್ತೊಮ್ಮೆ ಬರುತ್ತೇವೋ ಇಲ್ಲವೋ ಅಲ್ವೇನ್ರೀ ಅವ್ರೀಗ ವಾಸ ಮಾಡ್ತಾ ಇದಾರಲ್ಲ ತಾತ್ಕಾಲಿಕವಾದಂತ ತಂಗುದಾಣ ಇತ್ತಲ್ಲ ಅವ್ರಿಗೆ ಆ ಕೋಣೆಗಳಿಗೆ ಮತ್ತೆ ನಮ್ಮ ಜೀವನದಲ್ಲಿ ಬಂದ್ ಸೇರ್ತೀವೋ ಸೇರ್ ಇರ್ತೀವೋ ಏನೋ ನಮ್ಗಂತೂ ಗೊತ್ತಿಲ್ಲ ನೋಡಿ ಇನ್ನು ತಮ್ಮ ತಮ್ಮ ಕೋಣೆಗಳಿಗೆ ಸಾಯೋದ್ರೊಳಗೆ ಮತ್ತೊಮ್ಮೆ ಬರುತ್ತೇವೋ ಇಲ್ಲವೋ ಬಹುಶಃ ಇದೇ ಕಡೆಯ ಭೇಟಿ ಆಗಬಹುದು ಬಹುಶಃ ಇದೇ ಕಡೆಯ ಭೇಟಿ ಆಗಬಹುದು ಎಂದುಕೊಂಡು ಅಂಡಮಾನ್ ಅನ್ನು ಕಣ್ಣೊಳಗೆ ತುಂಬಿಕೊಳ್ಳುತ್ತಾ ಇರುವಾಗ ಇದ್ದಕ್ಕಿದ್ದಂತೆ ಅರುಣ ಡಾಲ್ಫಿನ್ ಡಾಲ್ಫಿನ್ ಎಂದು ಕೂಗಿದಂತಾಯಿತು ಇದ್ದಕ್ಕಿದ್ದಂತೆ ಅರುಣ ಡಾಲ್ಫಿನ್ ಡಾಲ್ಫಿನ್ ಅಂತ ಕೂಗಾಯ್ತು ನೋಡಿದರೆ ನೀಲ ಜಳದೊಳಗಿಂದ ಐದಾರು ಕಪ್ಪು ಮೂತಿಗಳು ತಟ್ಟನೆ ಕಾಣಿಸಿಕೊಂಡವು ನೋಡಿದರೆ ನೀಲ ನೀಲವಾದಂತಹ ನೀರಿನಲ್ಲಿ ಹೇಗೆ ಕಾಣಿಸ್ತಂದ್ರೆ ನೀಲ ಜಲದೊಳಗಿಂದ ಐದಾರು ಕಪ್ಪು ಮೂತಿಗಳು ತಟ್ಟನೆ ಕಾಣಿಸ್ಕೊಂಡವು ಮಾಟಗಾರರಂತೆ ನೀರಿನಿಂದ ತಲೆ ಎತ್ತಿ ಮುಳುಗಿಸಿ ತಲೆ ಎತ್ತಿ ಮುಳುಗಿಸಿ ಹಡಗಿನ ಸಮಾಂತರವಾಗಿ ಕೊಂಚ ದೂರ ಬಂದವು ಇದು ಲೆಜಿಮಾಟವನ್ನು ಆಡ್ತಾರಲ್ಲ ಹಿಂಗ ಹಿಂಗೆ ಹಿಂಗೆ ಮಾಡೋದು ಆಟ ಆಡ್ತಾರೆ ಅರವ ಸೊಗಸಾಗಿರುತ್ತೆ ಆ ತರ ಅವು ನೀರೊಳಗೆ ತಲೆಯನ್ನು ಬಗ್ಸೋದು ಮತ್ತೆ ಎತ್ತೋದು ಬಗ್ಸದ್ ಎತ್ತದ ಹಿಂಗ್ ಮಾಡ್ತಾ ಇದ್ವಂತೆ ಅಡುಗಿನ ಜೊತೆಗೆ ತಾವು ಹೋಗ್ತಾ ಇದ್ದಂತ ಅಡುಗಿನ ಜೊತೆಗೆ ಸ್ವಲ್ಪ ದೂರ ಬಂದುವಂತೆ ಈ ಏನು ಮಾತಾಡ್ತಾ ಇದಾರಲ್ಲ ಈ ಪ್ರಾಣಿ ನೋಡಿದರೆ ನೀಲ ಜೊಳದೊಳಗಿಂದ ಐದಾರು ಕಪ್ಪು ಮೂತಿಗಳು ತಟ್ಟನೆ ಕಾಣಿಸಿಕೊಂಡವು ಆಟಗಾರರಂತೆ ನೀರಿನಿಂದ ತಲೆ ಎತ್ತಿ ಮುಳುಗಿಸಿ ತಲೆ ಎತ್ತಿ ಮುಳುಗಿಸಿ ಅಡುಗಿನ ಸಮಾಂತರವಾಗಿ ಕೊಂಚ ದೂರ ಬಂದವು ಯಾವುವು ಡಾಲ್ಫಿನ್ಗಳು ಈ ಡಾಲ್ಫಿನ್ಗಳು ಒಂದ್ ಸ್ವಲ್ಪ ದೂರ ಬಂದ್ವು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಏನಾಗುತ್ತೆ ಆ ಡಾಲ್ಫಿನ್ಗಳನ್ನ ಇನ್ನೂ ಎಷ್ಟು ಹತ್ರದಲ್ಲಿ ನೋಡ್ತಾನೆ ನೋಡೋಣ ಯಾವ ಸಂವೇದನೆಯೂ ಇಲ್ಲದಂತೆ ಹಡಗು ಸಾಗಬೇಕಾದ ದೂರದಾರಿಯನ್ನು ನೆನೆದು ಗಂಭೀರವಾಗಿ ನಡೆಯತೊಡಗಿದ್ದನ್ನು ಕಂಡೋ ಏನೋ ಅವು ಹಡಗಿನಿಂದ ದೂರವಾಗುತ್ತಾ ಮರೆಯಾದವು ಯಾವ ಸಂವೇದನೆಯೂ ಇಲ್ಲ ಅಡ ಹಡಗ ಯಾವ ಸಂವೇಧಾನ ಇರಲ್ಲ ಯಾಕೆ ಅಂತಂದ್ರೆ ಇದು ಇದು ಡಾಲ್ಫಿನ್ ಗಳೇನು ಭಾವಿಸ್ಕೊತೀವಿ ಅಂತ ನೀರ್ನೆಲ್ಲ ಅದು ಹೋಗ್ತಾ ಇದೆ ಅಂದ್ರೆ ಅದು ಒಂಥರ ಮೀನು ಅಂತ ಅನ್ಕೊಂಡಿರ್ತಾರೆ ಇರಬಹುದು ಇರಬಹುದೇನೋ ಆ ಜೀವಿಗಳು ಗೊತ್ತಿಲ್ಲ ಆದ್ರೆ ಯಾವ ಸಂವೇದನೆಯೂ ಆ ಕಡೆಯಿಂದ ಬರ್ಲಿಲ್ವಲ್ಲ ಯಾಕೆಂದ್ರೆ ಜಡ ಅಡುಗು ಅನ್ನುವಂಥದ್ದು ಆ ಹಂಗ ಅನ್ಕೊಂಡ ಏನೋ ನೋಡಿ ಎಷ್ಟು ಸೊಗಸ ಯಾವ ಸಂವೇದನೆಯೂ ಇಲ್ಲದಂತೆ ಅಡುಗು ಸಾಗಬೇಕಾದ ದೂರದಾರಿಯನ್ನು ನೆನೆದು ಆ ಅಯ್ಯೋ ಇನ್ನು ಇಷ್ಟು ದೂರ ಹೋಗ್ಬೇಕಲ್ಲ ಅಂತ ಹೇಳಿ ಗಂಭೀರವಾಗಿ ನಡೆಯತೊಡಗಿದ್ದನ್ನು ಕಂಡೋ ಏನೋ ಅವು ಅಡುಗಿನಿಂದ ದೂರವಾಗುತ್ತಾ ಮರ್ಯಾದವು ತಾವು ಹೋಗ್ತಾ ಇದ್ದಂತ ಅಡುಗಿನಿಂದ ಸ್ವಲ್ಪ ದೂರ ಆದ್ವು ಮರ್ಯಾದವು ದೂರವಾಗುತ್ತಾ ಮರ್ಯಾದವು ಡಾಲ್ಫಿನ್ಗಳು ಮಿಂಚಿನಂತೆ ತೋರಿ ಮಾಯವಾದರು ಅವು ಮಿಂಚಿನಂತೆ ತೋರಿ ಮಾಯವಾದರೂ ಕೂಡ ಅಂಡಮಾನನ್ನು ಬಿಟ್ಟು ಬರುತ್ತಿರುವ ನಮಗೆ ಅಂಡಮಾನ್ ಪ್ರವಾಸವನ್ನು ಬಿಟ್ಟು ಬರ್ತಾ ಇರುವಂತ ನಮಗೆ ಹೇಳಿದ ವಿದಾಯ ಎಂದು ಭಾವಿಸಿ ಖುಷಿಯಾಯಿತು ನಾವು ಅಂಡಮಾನ ಬಿಟ್ಟು ವಾಪಸ್ಸು ನಮ್ಮ ಮನೆಗಳಿಗೆ ಹೋಗ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ಅವು ನಮಗೆ ವಿದಾಯ ಹೇಳಕ್ ಬಂದಿದ್ದಾವೇನೋ ಅಂತ ಹೇಳಿ ರಹಮತ್ ತರೀಕೆರೆ ಅವ್ರಿಗೆ ಖುಷಿ ಆಯ್ತಂತೆ ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ಇಲ್ಲಿಗೆ ರೆಹಮತ್ ತರೀಕೆರೆ ಅವರು ಬರೆದಿರುವಂತಹ ಕಡಲ ಗರ್ಭದ ಅಪರಂಪಾರ ಅನ್ನುವಂತ ಪ್ರವಾಸಕತನ ಮುಕ್ತಾಯ ಆಗತ್ತೆ ಬಹಳ ವಿಶೇಷವಾದಂತಹ ವಿಚಾರಗಳನ್ನ ಕುತೂಹಲಗಳನ್ನ ಸಂಗತಿಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಅವರು ನಾವುಗಳು ಕೂಡ ಪ್ರವಾಸವನ್ನ ಮಾಡುವಂತ ಉದ್ದೇಶ ಆರೋಗ್ಯಕರವಾಗಿ ಆರೋಗ್ಯಕರವಾಗಿರ್ಬೇಕು ಅನ್ನುವಂಥ ತಿಳುವಳಿಕೆ ಈ ಪ್ರವಾಸ ಕಥನವನ್ನು ಓದಿದ್ಮೇಲೆ ಬಂದ್ರೆ ಸಾಕು ಆಮೇಲೆ ನಮ್ಮನ್ನ ಮೀದಂತ ಅತೀತವಾದಂತ ಕಲ್ಪನಾತೀತವಾದಂತ ವಿಚಾರಗಳನ್ನ ಕಂಡಾಗ ಅವತ್ತನ್ನ ಇತರರಿಗೂ ಉಣಪಡಿಸಬೇಕು ಗೊತ್ತು ಮಾಡಬೇಕು ಅಂತ ಹೇಳಿ ಆ ಕಥೆಗಳನ್ನ ಬರೆಯೋದು ಕೂಡ ಒಳ್ಳೆಯದು ಅಂತ ಅನ್ನಿಸ್ತದೆ ಈ ರೀತಿಯ ಪ್ರವಾಸ ಕಥನಗಳಿಂದ ನಮ್ಮ ಬದುಕಿಗೆ ಹೊಸ ಚೈತನ್ಯ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮತ್ತೆ ಆ ತರದ ವಿಶೇಷ ಪ್ರಪಂಚವನ್ನು ಕಾಣ್ಲಿಕ್ಕೆ ನಮಗೂ ಆಸೆ ಉಂಟಾಗುತ್ತೆ ಮತ್ತು ಹೋಗಿ ನೋಡ್ಲಿಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಬಯಸ್ಕೊತಾ ಇದ್ದೀನಿ ನಿಮ್ಗು ಆ ತರದ್ದೇ ಒಂದು ರೀತಿಯ ಮನೋಭಾವ ಬರಲಿ ಹವ್ಯಾಸಗಳು ಸೃಷ್ಟಿಯಾಗಲಿ ಆರೋಗ್ಯಕರವಾಗಿ ಇವರೇ ಮೊದಲೇ ಮಾತಾಡ್ತಾರೆ ನೋಡಿ ಈಗಿನ ಕಾಲದ ಪ್ರವಾಸ ಅನ್ನುವಂಥದ್ದು ಮೋಜು ಮಸ್ತಿಗಾಗಿ ಇದೆ ಅಂತ ಆದ್ರೆ ಪ್ರವಾಸ ಅನ್ನುವಂಥದ್ದು ಆನೆ ಎಲೆಯಲ್ಲಿ ಇರಬಾರ್ದು ಆನೆ ಎಲೆಯಲ್ಲಿ ಸಾಗಬಾರ್ದು ಒಂದು ಜನಾಂಗದ ಸಂಸ್ಕೃತಿಯನ್ನ ಒಂದು ಪ್ರಾದೇಶಿಕ ಪರಿಸರದ ವಾತಾವರಣವನ್ನ ವಿಶೇಷವಾಗಿ ಅಧ್ಯಯನ ಮಾಡಲಿಕ್ಕೆ ನಮ್ಮ ಮನಸ್ಸು ತುಡಿದು ಪ್ರವಾಸವನ್ನ ಕೈದಕೊಳ್ಬೇಕು ಅದು ಬಹಳ ಒಳ್ಳೆ ನಿರ್ಧಾರ ಅಂತ ಅನ್ಸುತ್ತೆ ಒಳ್ಳೆ ಮನಸ್ಥಿತಿ ಅನ್ಸುತ್ತೆ ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಸಿಗೋಣ ನಮಸ್ಕಾರ